ಬಳ್ಳಾರಿ ಕಾರಾಗೃಹದಲ್ಲಿ ಕಿಲ್ಲಿಂಗ್ ಸ್ಟಾರ್ ವಿಲ ವಿಲ ಅಂತಿದ್ದಾರೆ. ಇವತ್ತು ಜೈಲಿನ ಮೆನು ಪ್ರಕಾರ ಬೆಳಗ್ಗೆ ಟೊಮೆಟೊ ಬಾತ್ ಅನ್ನ ಸೇವಿಸಿದ್ದಾರೆ ದರ್ಶನ್. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿದ್ದಾರೆ, ಸೆಲ್ ನಂಬರ್ 15ರಲ್ಲಿದ್ದಾರೆ ದರ್ಶನ್. ಸದ್ಯಕ್ಕೆ ಒಂಟಿಯಾಗಿದ್ದಾರೆ. ಇವತ್ತು ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು, ಟಿವಿ ಬೇಕು, ಈ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನೋಡಬೇಕು ಅಪ್ಡೇಟ್ಸ್ ಅನ್ನ ಅನ್ನುವಂತ ನಿಟ್ಟಿನಲ್ಲಿ, ಹಾಗಾಗಿ ಇವತ್ತು ಟಿವಿ ಅಳವಡಿಕೆ ಮಾಡ್ತಾರೆ ಜೈಲಿನ ಸಿಬ್ಬಂದಿ. ಅದರ ಜೊತೆಯಲ್ಲಿ ಕ್ರೌರ್ಯದ ಒಂದೊಂದೇ ಫೋಟೋಗಳು ಕೂಡ ರಿವೀಲ್ ಆಗಿದೆ. ಸೆಲ್ ನಲ್ಲಿ ಒಂದು ರೀತಿಯ ಟೆನ್ಷನ್ ನಲ್ಲಿದ್ದಾರೆ ದರ್ಶನ್. ಒಂದ್ ಕಡೆ ಬೇಲ್ ಟೆನ್ಷನ್, ಬೇಲ್ಗಾಗಿ ಅಪೀಲ್ ಹೋಗ್ಬೇಕು, ಅದರ ಜೊತೆಯಲ್ಲಿ ಇವತ್ತು ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇದೆ, ಕೋರ್ಟ್ಗೆ ಹಾಜರು ಪಡಿಸ್ತಾರೆ, ಅದೊಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಟಿವಿ ಬೇಡಿಕೆಯನ್ನು ಇಟ್ಟಿದ್ರು, ಹಾಗಾಗಿ ಆ ಟಿವಿ ಅಲ್ಲೇ ಇದ್ದಂಥ ಟಿವಿಯನ್ನು ರಿಪೇರಿ ಮಾಡಿಸಿದ್ದಾರೆ ಜೈಲಿನ ಸಿಬ್ಬಂದಿ. ರಿಪೇರಿ ಮಾಡಿಸಿ ಈಗ ರೆಡಿ ಮಾಡಿಸಿದ್ದಾರೆ, ಅದನ್ನು ಇವತ್ತು ಅಳವಡಿಕೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಟಿವಿ ಅಳವಡಿಸ್ತಾರೆ. ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಒಂದಷ್ಟು ಡೀಟೇಲ್ಸನ್ನು ನೋಡಬೇಕು, ಟಿವಿ ಬೇಕು ಅನ್ನುವಂಥ ಬೇಡಿಕೆಯನ್ನು ದರ್ಶನ್ ಇಟ್ಟಿದ್ರು. ಹಾಗಾಗಿ ಟಿವಿಯನ್ನು ಇವತ್ತು ಅಳವಡಿಕೆ ಮಾಡ್ತಾರೆ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ಗೆ. ಅದರ ಜೊತೆಯಲ್ಲಿ ಇವತ್ತು ಎಂದಿನಂತೆ ಜೈಲ್ ಮೆನು ಪ್ರಕಾರ ಟೊಮೆಟೊ ಬಾತ್ ಬೆಳಗ್ಗೆ ಅದನ್ನು ಕೊಟ್ಟಿದ್ದಾರೆ, ಅದನ್ನು ಸೇವನೆ ಮಾಡಿದ್ದಾರೆ ದರ್ಶನ್ ಅನ್ನುವಂಥ ಅಪ್ಡೇಟ್ಸ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಓವರ್ಆಲ್ ಆಗಿ ಗಮನಿಸೋದಾದರೆ ಸದ್ಯಕ್ಕಂತೂ ಟೆನ್ಷನ್ನಲ್ಲಿರೋದಂತೂ ಹೌದು ದರ್ಶನ್. ಯಾಕಂದರೆ ಒಂದು ಕಡೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಪ್ರಕರಣದ ತೀವ್ರತೆ ಏನು, ಪ್ರಕರಣ ಎಷ್ಟು ಕ್ರೌರ್ಯದಿಂದ ಕೂಡಿತ್ತು ಇದೆಲ್ಲವೂ ಕೂಡ ಗೊತ್ತಾಗಿರೋದ್ರಿಂದ ಪ್ರಕರಣ ತೀವ್ರತೆಯನ್ನು ಪಡೆದುಕೊಳ್ತಾ ಇದ್ದಂತೆ ದರ್ಶನ್ ಟೆನ್ಷನ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಂದಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಇವತ್ತು ಒಂದು ಕಡೆಯಲ್ಲಿ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬೇಲ್ ಕೂಡ ಅಪೀಲ್ ಹೋಗ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ಇವತ್ತು ಬಳ್ಳಾರಿ ಅವರ ಸೆಲ್ನಲ್ಲಿ ಟಿವಿ ಕೂಡ ಅಳವಡಿಕೆ ಮಾಡ್ತಾರೆ ಅನ್ನುವಂಥ ಡೀಟೇಲ್ಸ್ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗೋದಾದರೆ ವೀರೇಶ್, ಕೊಲೆ ಆರೋಪಿ ದರ್ಶನ್ ಅವರು 15ನೇ ಸೆಲ್ ನಲ್ಲಿ ಸುಮಾರು 14 ದಿನಗಳಿಂದ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಈ ಒಂದು ಕಬ್ಬಿಣ ಎಣಿಸುತ್ತಾ ಕೂತಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದಾಗ ಈಗಾಗಲೇ ಅವರು ಎರಡನೇ ಬೇಡಿಕೆಯಾದಂತಹ ಟಿವಿ ಬೇಕು ಎಂದು ಚಾರ್ಜ್ ಶೀಟ್ ಸಲ್ಲಿಕೆಯ ಸಮಯದಲ್ಲಿ ಬೇಡಿಕೆ ಇಟ್ಟಿದ್ದರು. ಆದರೆ ಈ ಒಂದು ಜೈಲ್ ಅಧಿಕಾರಿಗಳು ಈ ಒಂದು ಜೈಲ್ ನಿಯಮಾವಳಿಗಳನ್ನು ಪರಿಶೀಲಿಸಿದ ನಂತರ ಮುಖ್ಯವಾಗಿ ಈ ಅವಕಾಶ ಇರುವುದರಿಂದಾಗಿ ಈ ಒಂದು ಹಳೆಯ ಟಿವಿಯನ್ನು ರಿಪೇರಿ ಮಾಡಿಸಿ ಇಂದು ಸುಮಾರು 11 ಸುಮಾರಿಗೆ ಅವರಿಗೆ ಟಿವಿ ವಿತರಣೆ ಮಾಡತಕ್ಕಂತಹ ಕಾರ್ಯವಾಗುತ್ತದೆ. 15ನೇ ಸೆಲ್ ನಲ್ಲಿ ಅದನ್ನು ಟಿವಿಯನ್ನು ಅಳವಡಿಸಲಾಗುತ್ತದೆ. ತದನಂತರ ಮತ್ತೊಂದು ವಿಚಾರ ಏನಂದ್ರೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರತಕ್ಕಂತಹ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಯಾರು ಸಹ ಈ ಒಂದು ಸಪೋರ್ಟ್ ಮಾಡತಕ್ಕಂತಹ ರಾಜಕಾರಣಿಯಾಗಿರ್ಲಿ ಅಧಿಕಾರಿಯಾಗಿರ್ಲಿ ಇಲ್ಲದೆ ಅವರೊಬ್ಬ ಏಕಾಂಗಿಯಾಗಿ ಒಂಟಿ ಸೆಲ್ ಅಲ್ಲಿ ಕಾಲ ಕಳೆಯುವಂತಹ ಹಂತಕ್ಕೆ ಬಂದು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅಸ್ವಸ್ಥರಾಗಿ ಆಗುವಂತಹ ಮಟ್ಟಕ್ಕೆ ಬಂದು ತಲುಪಿದ್ದಾರೆ ಅಶ್ವಿನಿ. ಇದರ ನಡುವೆ ಮತ್ತೊಂದು ವಿಚಾರ ನಾವು ಇಲ್ಲಿ ಗಮನಿಸ್ತಾ ಹೋದಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದಂತಹ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಸದಸ್ಯರು ಈ ಹಿಂದೆ ವಾರದ ಕೆಳಗೆ ದರ್ಶನ್ ಮತ್ತು ದರ್ಶನ್ ಅವರ ತಮ್ಮನಾದಂತಹ ದಿನಕರ್ ಮತ್ತು ಅವರ ಹೆಂಡತಿಯಾದಂತಹ ವಿಜಯಲಕ್ಷ್ಮಿ ಅವರು ಬಂದು ಇಲ್ಲಿಯ ಸ್ಥಳೀಯ ಚಿದಾನಂದ್ ಎನ್ನುತಕ್ಕಂತಹ ನೋಟರಿಗಳ ಮೂಲಕ ಸಂಪೂರ್ಣ ಸಹಿ ಪಡೆದು ಹೋಗಿದ್ದರು. ಈಗ ಅದನ್ನು ಬಳಸಿಕೊಂಡು ಈಗ ಏನು ಈ ಒಂದು ಬೇಲ್ಗೆ ಅಪ್ಲೈ ಮಾಡತಕ್ಕಂತಹ ಕಾರ್ಯ. ಓಕೆ, ಧನ್ಯವಾದ ವೀರೇಶ್ ಡೀಟೇಲ್ಸ್ಗೆ.